ಅವ್ರು ಗೆದ್ದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಹೊಂದಾಣಿಕೆಯಲ್ಲಿ ಅವರಿನ್ನೂ ಗೆದ್ದಿಲ್ಲ, ಗೆದ್ದಿರೋದು ಅವರ ಹೊಂದಾಣಿಕೆಯಲ್ಲಿ. ಅದರಿಂದ ಏನೇ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ರೆಸ್ಪಾನ್ಸ್. ಈಗ ಅಲ್ಲ, JDS ಅವರು ಈಗಾಗಲೇ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ದಾರೆ. JDS ಅವರು ಅವರ ಕ್ರಮ ಏನಿದೆ ತೆಗೆದುಕೊಂಡಿದ್ದಾರೆ. ಮುಂದೆ ಅವರು ಲೀಗಲ್ಲಾಗಿ ಕಾನೂನು ಪ್ರಕಾರ ಅವರು NDA ಆಗ್ತಾರಾ ಅಥವಾ JDS ಆಗ್ತಾರಾ ಇದನ್ನು ನಾವು ಲೀಗಲ್ಲಾಗಿ ಚೆಕ್ ಮಾಡ್ತೀರಿ. NDAದೇ ಆದರೆ ಕಠಿಣವಾಗಿ ಕ್ರಮ ತೆಗೆದುಕೊಳ್ತೀರಿ. ತಾಳಪ್ಪ ಒಬ್ಬೊಬ್ರೆ ಕೇಳಿ, ಅವ್ರು ಕೇಳ್ಬಿಡಿ ತಾಳಪ್ಪ, ನಿಂದಾಯ್ತಲ್ಲ. MB ಪಾಟೀಲ್ ಅವರು ಅವರೇನು ಪಾತಾಳದಲ್ಲಿದ್ದರು ಇಟ್ಕೊಂಬರ್ತೀನಿ ಅಂದ್ರಲ್ಲ, ಭೂಮಿಯಾಗಿದ್ದಾಗೆ ಬಿಟ್ಬಿಟ್ಟವರಲ್ಲ ಅವರು. ಇನ್ನು ಪಾತಾಳ್ಕೋಬೇಕಾದ್ರೆ ಸಬ್ಮೆರೈನಲ್ಲಿ ಹೋಗ್ಬೇಕವರು. ಅದರಿಂದ ಭೂಮಿಯಲ್ಲಿದ್ದಾಗ 300 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಏರ್ಪೋರ್ಟ್ಗೆ ಹೋದ್ರಲ್ಲ. ಸರ್ ಕೇಳಿ, ಅವ್ರ ಪಾಪ ನಾವು ಉತ್ತರ ಕೊಡ್ಬೇಕಲ್ಲ ಅವ್ರು ಕೇಳಿ. ಹಾ ಕೇಳಿ, JDS ಮತ್ತೆ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಅವ್ರನ್ನ BJP ಒಂದು ರಾಷ್ಟ್ರೀಯ ಪಕ್ಷವಾಗಿ ನೀವು ಅಪೋಸಿಷನ್ ಲೀಡರ್ ಆಗಿ ಡಿಸೋನ್ ಮಾಡ್ತೀರಾ ಅಥವಾ ಓನ್ ಮಾಡ್ತೀರಾ ಸರ್ ಅವ್ರನ್ನ? ನೀವು ಒಳ್ಳೆ ಪ್ರಶ್ನೆನೇ ಕೇಳಿದ್ದೀರಾ. ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ ಇತ್ತು, ಅದನ್ನು ಪಾಸ್ಪೋರ್ಟು, ಅದು ಕೇಂದ್ರ ಸರ್ಕಾರ ಕೊಡೋದು. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್, ಕಾಂಗ್ರೆಸ್ ಇದ್ದರೂ ಅಷ್ಟೇ, ಸಮ್ಮಿಶ್ರ ಸರ್ಕಾರ, ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಪಾರ್ಲಿಮೆಂಟ್ ಮೆಂಬರ್ಗೆ ಡಿಪ್ಲೊಮ್ಯಾಟಿಕ್ ಪಾಸ್ ನ್ಯಾಚುರಲ್ಲೇ ಬರ್ತದೆ. ಅದೇನು ನರೇಂದ್ರ ಮೋದಿ ಅವರು ಏನು ಕೊಟ್ಟಿಲ್ಲ, ನರೇಂದ್ರ ಮೋದಿ ಕೊಟ್ಟಿಲ್ಲ ಈ ಕಾಂಗ್. ಅವ್ರು ಮುಗಿಸ್ಬಿಡ್ತೀನಿ ತಾಳಪ್ಪ ಅವರು, ಆಮೇಲೆ ಅವ್ರು ಗಲಾಟೆ ಮಾಡಲ್ಲ. ಈಗ ನಾವೇನು ಹೇಳ್ತಾ ಇದ್ದೀರಿ, ಕರ್ನಾಟಕದ ಪೊಲೀಸ್ ಇಂಟೆಲಿಜೆನ್ಸು ಕರೆಕ್ಟಾಗಿದ್ದರೆ ಇವರು ತಪ್ಪಿಸ್ಕೊಂಡು ಹೋಗ್ತಾರೆ, ಈ ಥರ ಕೇಸ್ಗಳು ಗುಮಾನಿ ಇದೆ ಇವ್ರ ಮೇಲೆ, ನಮಗೆ ಈ ದೃಷ್ಟಿಯಿಂದ ಇವರನ್ನು ನೀವು ದೇಶ ಬಿಟ್ಟು ಹೋಗೋಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ. ಯಾಕಂದರೆ ಇದೆಲ್ಲ 15 ದಿನದಿಂದೇ ಬಂದಿದೆ, ಎಲ್ಲ ಪೆನ್ ಡ್ರೈವು ಎಲ್ಲ ಕಡೆ ಓಡಾಡಿದೆ. ಇಂಟೆಲಿಜೆನ್ಸ್ ಏನು ಸತ್ತೋಗಿತ್ತಾ? ಏರ್ಪೋರ್ಟ್ ಅಥಾರಿಟಿಗೆ ಒಂದು ಪತ್ರ ಬರೆದು ಇವ್ರ ಮೇಲೆ ನಮ್ಮ ಗುಮಾನಿ ಇದೆ, ಈ ಥರ ತಪ್ಪಿಸ್ಕೊಂಡು ಹೋಗ್ಬೋದು, ನೀವು ಬಿಡಬೇಡಿ ಏರ್ಪೋರ್ಟಲ್ಲಿ ಅಂತ ಪತ್ರ ಪೊಲೀಸರ ಮುಖಾಂತರ, ಯಾಕಂದರೆ ರಾಜ್ಯ ಸರ್ಕಾರನೂ ಬಿಟ್ಬಿಡಿ, ಪೊಲೀಸರು ಬರೆದಿದ್ರು ಕೂಡ ಏರ್ಪೋರ್ಟ್ ಅಥಾರಿಟಿ ಅಲೋ ಮಾಡ್ತಾ ಇರಲ್ಲ. ಪತ್ರ ಬರೆದಿದ್ದೀರಾ? ಪತ್ರ ಬರೆದಿದ್ದರೆ ಬಿಡುಗಡೆ ಮಾಡಿ. ನೀವು ನಿಷ್ಪಕ್ಷಪಾತವಾಗಿ ನಾವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಪತ್ರ ಬರೆದಿದ್ದರೆ ಬಿಡುಗಡೆ ಮಾಡಿ. ಅಥವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರೆ ಹೇಳಿ, ನೀವೇನು ಬರೆದಿಲ್ಲ ಮತ್ತು ಏರ್ಪೋರ್ಟ್ ಅಥಾರಿಟಿ ಮೇಲೆ ಯಾಕೆ ಗಲಾಟೆ ಮಾಡ್ತೀರಾ, ಮಾತಾಡ್ತೀರಾ? ನೀವು ಪತ್ರ ಬರೆದು ನಿಮ್ಮ ಪತ್ರವನ್ನು ಓವರ್ ಲುಕ್ ಮಾಡಿ ಬಿಟ್ಟಿದ್ದರೆ ಅದು ತಪ್ಪಾಗ್ತಾಯಿತ್ತು ಏರ್ಪೋರ್ಟ್ ಅಥಾರಿಟಿಯವರು. ನೀವು ಮಾಡಿಲ್ಲ, ತಪ್ಪು ಯಾರದು ಹೇಳಿ ನೀವು? ಏನ ಅಲ್ಲಪ್ಪ, ಅವ್ರು ಹೋಗಕ್ಕೆ ಮುಂಚೆ ನಾನು ಹೇಳ್ತಾ ಇರೋದು, ಹೋಗಕ್ಕೆ ಮುಂಚೆ ನೀವು ಏರ್ಪೋರ್ಟ್ಗೆ ಅಥಾರಿಟಿ ಪತ್ರ ಬರೆದಿದ್ರೆ ಸ್ಟಾಪ್ ಮಾಡ್ತಾ ಇದ್ರು. ಸಾಕು ತಾಳಪ್ಪ, ಅವ್ರು ಹೇಳಿ ಕೇಳಿ, ಒಬ್ಬೊಬ್ರು ಇಲ್ಲ, ಒಬ್ಬೊಬ್ರು ಯಾರು ರೇವಣ್ಣ ಅವರ ಬಂಧನ ಮಾಡಿರೋದು ಸರಿಯಾಗಿದೆ, ಪೊಲೀಸರ ಕ್ರಮವನ್ನು ನಾನು ಸ್ವಾಗತ ಮಾಡ್ತೀನಿ. ಅವ್ರ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇದ್ರ ಬಗ್ಗೆ ಸ್ಪೆಷಲ್ ಈಗಾಗಲೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನು ನೇಮಕ ಮಾಡಿದ್ದಾರೆ, ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ BJP ಆಗ್ರಹವನ್ನು ಮಾಡ್ತೀರಿ. ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ನಮ್ಮ
ಕುಟುಂಬದ್ದು ನಮ್ಮ ಪಕ್ಷದ್ದು ಇದಕ್ಕೂ ಬಿ ಜೆ ಪಿಗೆ ಏನು ಸಂಬಂಧ ಇಲ್ಲ ಅಂತ ಅವರೇ ವ್ಯಕ್ತ ಮಾಡಿರೋದ್ರಿಂದ ನಮ್ಮ ಪ್ರಶ್ನೆ ಉದ್ಭವ ಆಗಲ್ಲ. ಹ್ಞೂ, ಕೇಳೋಣ ಈಗ ನೀನು. ಹಾಂ, ಕೇಳೋಣ ಇನ್ನೊಂದು ಸರಿ, ನಾನು ಕೇಳು. ಇದನ್ನು ಕೇಂದ್ರದ ನಾಯಕರು ತೀರ್ಮಾನ ಮಾಡಬೇಕು. ಅಲಯನ್ಸ್ ಆಗಿದೆ, ಅಲಯನ್ಸ್ ಆಗಿರೋದ್ರಿಂದ ಕೇಂದ್ರ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಮ್ಮ ಒಪ್ಪಿಗೆ ಇರ್ತೈತೆ. ಗೊತ್ತಿಲ್ಲ, ನಾನು ಈಗಲೇ ಏನು ಹೇಳೋಕ್ಕಾಗಲ್ಲ. ನಮ್ಮ ಕೇಂದ್ರದ ನಾಯಕರು ನಿನ್ನೆನೂ ಕೂಡ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಅದೇನು ಮಾತಾಡಿದ್ದಾರೆ ಅಂತ ಇನ್ನೂ ನಮ್ಮ ಗಮನಕ್ಕೆ ಬಂದಿಲ್ಲ. ಒಟ್ಟಿನಲ್ಲಿ ನಮ್ಮ ಕೇಂದ್ರದ ಸಂಸದೀಯ ಮಂಡಳಿ ಏನು ತೀರ್ಮಾನ ತೆಗೆದುಕೊಳ್ತೀವಿ ಅದಕ್ಕೆ ನಾವು ಬದ್ಧರಿದ್ದೇವೆ. ಈಗ ಅದು ಕೇಂದ್ರದ ಅಲ್ಲಾಗಿರೋದು, ದೆಹಲಿಯಲ್ಲಾಗಿರೋದು, ರಾಜ್ಯದಲ್ಲಾಗಿಲ್ಲ, ಲೋಕಸಭಾ ಚುನಾವಣೆಗೆ ಆಗಿರೋದು. ಅದರಿಂದ ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ಅದನ್ನ ನಮ್ಮ ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದೀರಿ, ಚರ್ಚೆ ಆದಮೇಲೆ ನನಗನ್ಸುತ್ತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಅದರ ಸ್ವರೂಪ ಗೊತ್ತಾಗ್ತೈತೆ. ಅದನ್ನು ನಾವು ಹೇಳೋಕ್ಕಾಗಲ್ಲ, ನಮ್ಮ ಸಂಸದೀಯ ಮಂಡಳಿ ಹೇಳಬೇಕು. ಯಾಕಂದರೆ ಇದು ರಾಜ್ಯದ ಲೆವೆಲಲ್ಲಿ ಆಗಿಲ್ಲ, ಇದು ಕೇಂದ್ರದ ಲೆವೆಲಲ್ಲಿ ಆಗಿರೋದ್ರಿಂದ ಕೇಂದ್ರದ ನಾಯಕರೇ ತೀರ್ಮಾನ ತೆಗೆದುಕೊಳ್ಬೇಕು. ಇನ್ನು ಇದುವರೆಗೆ ಏನು ಕೊಟ್ಟಿಲ್ಲ. ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ, ಅವರು ಎಲೆಕ್ಟ್ ಆಗಿರೋದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸಿನ ಮೈತ್ರಿಯ ಅಭ್ಯರ್ಥಿಯಾಗಿ ಇನ್ನೂ ಒಂದು ತಿಂಗಳ ಕಾಲ ಅದೇ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ. ಆದ್ದರಿಂದ ನಾವು ಈಗ ಹೊಸದಾಗಿ ಅವ್ರ ಜೊತೆ ಸಂಬಂಧ ಅಂದರೆ ಒಂದು ರೀತಿ ಹೊಂದಾಣಿಕೆ ಆಗಿದೆ. ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ನಾವು ಟಿಕೆಟ್ ಕೊಟ್ಟಿದ್ದೀರಿ, ಟಿಕೆಟ್ ಕೊಟ್ಟಮೇಲೆ ಚುನಾವಣೆ ನಡೆದಿದೆ, ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಿ. ಈಗಾಗಲೇ ಜೆ ಡಿ ಎಸ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಗೆದ್ದ ಮೇಲೆ ಏನು ಅನ್ನೋದು ಕಾನೂನಾತ್ಮಕವಾಗಿ, ಯಾಕಂದರೆ ಲೀಗಲ್ಲಾಗಿ ಅವರು ಎನ್ ಡಿ ಎಗೆ ಬರ್ತಾರಾ ಜೆ ಡಿ ಎಸ್ ಬರ್ತಾರಾ ಇದೆಲ್ಲ ಲೀಗಲ್ಲಾಗಿ ಪ್ರಶ್ನೆ ಬರುತ್ತೆ. ಅದನ್ನು ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅದು ಎನ್ ಡಿ ಎಗೆ ಬರೋಂಗಿದ್ರೆ 100% ನಾವು ಕ್ರಮ ತೆಗೆದುಕೊಳ್ತೀವಿ. ಇಲ್ಲ, ಜೆ ಡಿ ಎಸ್ ಬರೋಂಗಿದ್ರೆ ಜೆ ಡಿ ಎಸ್ ಅವರು ಕ್ರಮ ತೆಗೆದುಕೊಳ್ಬೇಕಾಯಿತು, ಅವ್ರ ಕರ್ತವ್ಯ. ಧನ್ಯವಾದಗಳು.